ಹಾಯ್ ಸ್ನೇಹಿತರೆ ವಿಜಯಸ್ಪೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶಿಕ್ಷಕರ ನೇಮಕಾತಿಯ ವಿಚಾರದಲ್ಲಿ ಸರ್ಕಾರ ಅನುಸರಿಸುತ್ತಿರುವಂತಹ ಈ ವಿಳಂಬ ನೀತಿಯಿಂದಾಗಿ ಬಹಳಷ್ಟು ಶಾಲೆಗಳಲ್ಲಿ ಕಾಯಂ ಶಿಕ್ಷಕರು ಇಲ್ಲದೆ ಕೇವಲ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಶಾಲೆಯನ್ನು ನಡೆಸ್ತಾ ಇದ್ದಾವೆ ನೀವು ಯಾವುದೇ ಬಿ ಒ ಆಫೀಸ್ ಲೆವೆಲಲ್ಲಿ ನೀವು ಹೋಗಿ ಚೆಕ್ ಮಾಡಿದಾಗ ನಿಮಗೆ ಒಂದೇ ಒಂದು ಶಿಕ್ಷಕರಿಲ್ಲದ ಒಂದು ಕನಿಷ್ಠ ಹತ್ತರಿಂದ ಇಪ್ಪತ್ತು ಶಾಲೆಗಳು ಸಿಗ್ತವೆ ಅಂತಹ ಶಾಲೆಗಳಲ್ಲಿ ಒಬ್ಬರೇ ಒಬ್ಬ ಕಾಯಂ ಶಿಕ್ಷಕರು ಆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರಲ್ಲ ಹಾಗಾದರೆ ಯಾವ ರೀತಿಯಾಗಿ ಮಕ್ಕಳು ತಮ್ಮ ಶೈಕ್ಷಣಿಕ ಜೀವನವನ್ನು ನಡೆಸಬೇಕು ಅವರಿಗೆ ಉತ್ತಮ ಗುಣಮಟ್ಟದ ಕಲಿಕೆ ಹೇಗೆ ಸಾಧ್ಯ ಆಗುತ್ತೆ ಇಲ್ಲಿ ಅತಿಥಿ ಶಿಕ್ಷಕರ ಸಾಮರ್ಥ್ಯ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಅತಿಥಿ ಶಿಕ್ಷಕರ ಆಯ್ಕೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಒಳ ಹುಳುಕುಗಳೇನಿದೆ ಅದರಿಂದಾಗಿ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಜೀವನವನ್ನು ಬೆಳಗಿಸಬಲ್ಲಂತಹ ಒಬ್ಬ ಶಿಕ್ಷಕರ ಕೊರತೆ ಇರ್ತದೆ ಯಾಕಂದರೆ ಕಾಯಂ ಶಿಕ್ಷಕರ ನೇಮಕ ಅಂತಂದರೆ ಅಲ್ಲಿ ಶಿಕ್ಷಕರು ಅವರ ಎಲ್ಲ ಏನು ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಚೆಕ್ ಮಾಡಿನೇ ಅಲ್ಲಿ ಕಾಯಂ ಶಿಕ್ಷಕ ನೇಮಕ ಆಗುವಂಥದ್ದು ಸರ್ಕಾರಿ ಶಾಲೆಯಲ್ಲಿ ನಿಮಗೆ ಗೊತ್ತಿದೆ ಒಂದು ಸರ್ಕಾರಿ ಶಿಕ್ಷಕ ಹುದ್ದೆ ಪಡೆಯುವಂಥದ್ದು ಕೇವಲ ಒಂದು ಕೆ ಎಸ್ ಅಧಿಕಾರಿ ಆಗೋಕ್ಕಿಂತ ಹೆಚ್ಚಿನ ಶ್ರಮ ಇಲ್ಲಿ ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ ಯಾಕೆಂದರೆ ಪ್ರಾರಂಭದಲ್ಲಿ ಅವರು ತಮ್ಮ ಶೈಕ್ಷಣಿಕ ಪದವಿಗಳನ್ನು ಮುಗಿಸ್ಕೊಳ್ಬೇಕಾಗತ್ತೆ ತದನಂತರ ಶಿಕ್ಷಕ ವೃತ್ತಿಗೆ ಅವಶ್ಯಕ ಇರುವಂತಹ ಡಿ ಎಡ್ ಆಗಿರ್ಬೋದು ಬಿ ಎಡ್ ಆಗಿರ್ಬೋದನ್ನು ಮುಗಿಸಿ ತದನಂತರ ಟಿ ಇ ಟಿ ಪರೀಕ್ಷೆಯನ್ನು ಎದುರಿಸಿ ಅಲ್ಲೂ ಸಹ ಉತ್ತಮ ಅಂಕವನ್ನು ಪಡೆದು ತದನಂತರ ಮತ್ತೆ ಇಲಾಖೆ ನಡೆಸುವಂತಹ ಸಿ ಇ ಟಿ ಪರೀಕ್ಷೆಯಲ್ಲೂ ಉತ್ತಮ ಅಂಕವನ್ನು ಪಡೆದು ಸೊ ಎಲ್ಲದರ ಒಂದು ಸಮ ಪ್ರಮಾಣದಲ್ಲಿ ಅವರ ಅಂಕವನ್ನು ಕ್ರೋಢೀಕರಣ ಮಾಡಿ ಅದನ್ನು ಮೆರಿಟ್ಗೆ ಕನ್ವರ್ಟ್ ಮಾಡಿ ಅಲ್ಲಿ ಶಿಕ್ಷಕರ ಒಂದು ಆಯ್ಕೆ ಅನ್ನುವಂಥದ್ದು ನಡೆಯುವಂಥದ್ದು ಸೊ ಅಲ್ಲಿ ಸಬ್ಜೆಕ್ಟ್ ವೈಸ್ ಶಿಕ್ಷಕರ ನೇಮಕ ಮಾಡಲಾಗತ್ತೆ ಹಾಗೆ ಆದಾಗ ಒಂದು ವಿಷಯದಲ್ಲಿ ಪರಿಣಿತ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಗೆ ಸಿಕ್ಕರೆ ಅವನ ಭವಿಷ್ಯ ಬದಲಾಗುತ್ತೆ ಸ್ನೇಹಿತರೆ ಯಾಕೆಂದರೆ ನಾವು ಒಂದು ಗಿಡವನ್ನು ನಡ್ತೀವಿ ಅಂದರೆ ಗಿಡಕ್ಕೆ ನೀರು ಹಾಕುವಂಥವ್ರು ಸಿಕ್ಕರೆ ಸಾಕಾಗಲ್ಲ ನೀರು ಎಷ್ಟು ಹಾಕಬೇಕು ಯಾವ ಪ್ರಮಾಣದಲ್ಲಿ ಹಾಕಿದರೆ ಆ ಗಿಡ ಚೆನ್ನಾಗಿ ಬೆಳೀತದೆ ಅನ್ನುವಂತಹ ಒಂದು ಮಾಹಿತಿ ಸರಿಯಾಗಿರುವಂತಹ ಅಭ್ಯರ್ಥಿ ಬೇಕು ಶಾಲೆಗಳಿಗೂ ಹಾಗೆ ಯಾವುದೋ ಒಬ್ಬರನ್ನು ತಂದು ಅಲ್ಲಿ ಶಿಕ್ಷಕರಂತ ನೇಮಿಸಿದ ತಕ್ಷಣ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗಲ್ಲ ಅಲ್ಲಿ ಎಲ್ಲ ಅರ್ಹತೆ ಮಾನದಂಡವನ್ನು ಪೂರೈಸಿರುವಂತಹ ಒಬ್ಬ ಸಮರ್ಥ ಮತ್ತು ಮಕ್ಕಳ ಮನೋವೈಜ್ಞಾನಿಕ ನೆಲೆಗಟ್ಟನ್ನು ಅರ್ಥ ಮಾಡಿಕೊಂಡಿರುವಂತಹ ಒಬ್ಬ ಶಿಕ್ಷಕ ಅವಶ್ಯಕತೆ ಇದೆ ಸೊ ಇಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ನೀವು ಗಮನಿಸಿದರೆ ಆ ಪರೀಕ್ಷೆ ನಡೆಸುವಂಥದ್ದೇ ನೀವು ಆ ಮಕ್ಕಳ ಮನೋವೈಜ್ಞಾನಿಕ ನೆಲೆಗಟ್ಟನ್ನು ಹೇಗೆ ಅರ್ಥ ಮಾಡಿಕೊಳ್ಬಳ್ಳಿರಿ ಅನ್ನುವಂಥದ್ದನ್ನೇ ನಿಮಗೆ ಅಲ್ಲಿ ಪ್ರಧಾನವಾಗಿ ನೀವು ಕೊಡುವಂಥದ್ದು ಸೈಕಾಲಜಿ ವಿಷಯ ಇರುವುದೇ ಅದಕ್ಕಾಗಿ ಸೊ ಅದಕ್ಕಾಗಿ ಈ ಸೈಕಾಲಜಿ ವಿಷಯದ ಕಾರಣಕ್ಕಾಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಇನ್ನೂ ಆ ಟಿ ಇ ಟಿಯನ್ನು ಪಾಸಾಗಿಲ್ಲ ಯಾಕೆಂದರೆ ಅವರಿಗಿನ್ನೂ ಆ ಮಕ್ಕಳ ಮನೋವೈಜ್ಞಾನಿಕ ಸಾಮರ್ಥ್ಯದ ಬಗ್ಗೆ ಒಂದಿಷ್ಟು ಪರಿಚಯ ಆಗಿಲ್ಲ ಅನ್ನುವಂಥದ್ದು ಸೊ ಅದೇನೇ ಇರಲಿ ಆದರೆ ಇಲ್ಲಿ ನಾವು ನೋಡ್ತಾ ಇದ್ವಿ ಮಾರಳಗೋಡು ಅನ್ನುವಂತಹ ಶಾಲಾ ವ್ಯಾಪ್ತಿಯ ಪೋಷಕರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಏನು ಅಂತ ಕೇಳಿದರೆ ಕಾಯಂ ಶಿಕ್ಷಕರನ್ನು ನೀವು ಶಾಲೆಗೆ ಕಳುಹಿಸುವವರೆಗೂ ಸಹ ನಾವು ಮಕ್ಕಳನ್ನು ಶಾಲೆಗೆ ಕಳಿಸಲ್ಲ ಅನ್ನುವಂತಹ ಒಂದು ಪ್ರತಿಭಟನೆ ನಡೆಸಿರುವಂಥದ್ದು ಇದು ತುಮರಿ ಸಮೀಪ ಇರುವಂತಹ ಒಂದು ಮಾರಳಕೋಡು ಅನ್ನುವಂಥ ಶಾಲೆ ಈ ಶಾಲೆಯಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಬಹಳಷ್ಟು ಬಾರಿ ಬಿ ಓ ಆಫೀಸಿಗೆ ರಿಕ್ವೆಸ್ಟನ್ನು ಮಾಡಿದ್ದಾರೆ ಆದರೆ ಅಲ್ಲಿ ಬಿ ಒ ಆಫೀಸ್ ಕಡೆಯಿಂದ ಏನಾಗಿಲ್ಲ ಕಾಯಂ ಶಿಕ್ಷಕರ ನೇಮಕ ಮಾಡಿಲ್ಲ ಮೂರು ಶಿಕ್ಷಕರನ್ನು ಇಲ್ಲಿ ಖಾಲಿ ಹುದ್ದೆ ತೋರಿಸಿದ್ದಾರೆ ಮೂರರಲ್ಲಿ ಒಬ್ಬರೂ ಸಹ ಕಾಯಂ ಶಿಕ್ಷಕರನ್ನ ಹಾಕಿಲ್ಲ ಕೇವಲ ಈ ಗೆಸ್ಟ್ ಟೀಚರನ್ನು ತೆಗೆದುಕೊಂಡು ಶಾಲೆಯನ್ನು ನಡೆಸಲಾಗ್ತಾ ಇದೆ ಸೊ ಇದಕ್ಕಾಗಿ ಏನು ಮಾಡಿದ್ದಾರೆ ಪಾಲಕರು ಈ ಬಾರಿಯಾದರೂ ಒಬ್ಬರು ಕಾಯಂ ಶಿಕ್ಷಕರು ಸಿಗ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು ಏನು ಹದಿಮೂರು ಸಾವಿರ ಹೊಸ ಶಿಕ್ಷಕ ನೇಮಕ ಆಗಿದೆ ಈ ಬಾರಿಯಾದರೂ ಹೊಸ ಶಿಕ್ಷಕರ ಆಯ್ಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಈ ಬಾರಿಯೂ ಸಹ ಗೆಸ್ಟ್ ಟೀಚರನ್ನೇ ಕೊಟ್ಟು ಶಾಲೆಯನ್ನು ನಡೆಸ್ತಾ ಇದ್ದರಿಂದ ಅವರೇನು ಮಾಡಿದ್ದಾರೆ ಶಾಲೆಗೆ ಬಂದು ಮಕ್ಕಳನ್ನು ವಾಪಸ್ಸು ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲಿ ಬರುತ್ತೆ ಅಂದರೆ ಇದು ಶಿವಮೊಗ್ಗ ಜಿಲ್ಲೆಯ ಒಂದು ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ಆಗಿರುವಂಥ ಒಂದು ಘಟನೆಯಾಗಿದೆ ಸ್ನೇಹಿತರೆ ಕರೂರು ಎನ್ನುವಂಥ ಹೋಬಳಿಯ ಮಾರಳಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾಯಂ ಶಿಕ್ಷಕರನ್ನು ನೇಮಿಸುವಂತೆ ಆಗ್ರಹಿಸಿ ಶಿಕ್ಷಣಾಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ಮತ್ತು ಪೋಷಕರು ಹಲವು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಇದರಿಂದ ಬೇಸತ್ತಿರುವಂತಹ ವಿದ್ಯಾರ್ಥಿ ಪೋಷಕರು ಕಾಯಂ ಶಿಕ್ಷಕರ ನೇಮಕ ಆಗುವವರಿಗೂ ಸಹ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಶಾಲೆಯಲ್ಲಿ ಮೂರು ಕಾಯಂ ಶಿಕ್ಷಕ ಕೊರತೆ ಇದೆ ಕಾಯಂ ಶಿಕ್ಷಕರನ್ನು ನೇಮಿಸುವಂತೆ ಶಾಲಾ ಆಡಳಿತ ಅಂದರೆ ಎಸ್ ಡಿ ಸಿ ಸಹ ಹಲವು ಬಾರಿ ಮನವಿ ಸಲ್ಲಿಸಿದೆ ಕಾಯಂ ಶಿಕ್ಷಕರು ಕೊಡದೇ ಇದ್ದಾಗ ಏನಾಗುತ್ತೆ ಅಂತ ಕೇಳಿದರೆ ಈ ಶೈಕ್ಷಣಿಕ ಗುಣಮಟ್ಟ ಕುಸಿತದೆ ಮೊದಲೇದಾಗಿ ಜೊತೆಗೆ ಅಲ್ಲಿ ಶಾಲೆಯಲ್ಲೂ ಒಂದಿಷ್ಟು ಕ್ರಮಗಳಾಗಬೇಕಾಗಿರುತ್ತೆ ಒಂದು ಆಡಳಿತಾತ್ಮಕ ಕೆಲಸಗಳಾಗಬೇಕಾಗಿರುತ್ತೆ ಅದು ಸಹ ಸರಿಯಾಗಿ ಆಗೋಲ್ಲ ಸೊ ನಮ್ಮ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಇದರಿಂದ ಕುಸಿತದ ಎನ್ನುವಂತಹ ಆತಂಕ ಒಳಗಾಗಿರುವಂತಹ ಪೋಷಕರು ಹೊಸದಾಗಿ ಆ ಶಾಲೆಗೆ ಮಕ್ಕಳನ್ನು ಸೇರಿಸಲು ಸಹ ಹಿಂಜರಿಕೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು ಜೊತೆಗೆ ಈಗ ಯಾವ್ದು ಮಕ್ಕಳು ಪಾಸಾದ್ಮೇಲೆ ಟಿ ಸಿ ಕೊಡಬೇಕು ಅವರಿಗೆ ಪ್ರಮಾಣ ಪತ್ರ ಕೊಡಬೇಕು ಅಂತಂದ್ರೂ ಕೂಡ ಸಹ ಅಲ್ಲಿ ಕಾಯಂ ಶಿಕ್ಷಕ ಕೊಡಬೇಕು ಗೆಸ್ಟ್ ಟೀಚರಿಗೆಲ್ಲ ಅವೆಲ್ಲ ಫೋವರ್ ಕೊಡಲ್ಲ ಅಲ್ವಾ ಸೊ ಹೊಸ ವಿದ್ಯಾರ್ಥಿಗಳ ಸೇರ್ಪಟ್ ಸೇರ್ಪಡೆ ಮಾಡ್ಕೊಳ್ಬೇಕು ಅಂದರೂ ಸಹ ಶಿಕ್ಷಣ ಇಲಾಖೆಯ ನಿಯಮದ ಪ್ರಕಾರ ಅತಿ ಶಿಕ್ಷಕರಿಗೆ ಅವೆಲ್ಲ ಅವಕಾಶ ಇಲ್ಲ ಅವ್ರು ಕೇವಲ ಗೆಸ್ಟ್ ಟೀಚರಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿಕ್ಕೆ ನಿಯೋಜನೆ ಮಾಡಿರ್ತಾರೆ ಹೊರತು ಉಳಿದ ಎಲ್ಲ ಕಾರ್ಯಭಾರವನ್ನು ಸಹ ಕಾಯಂ ಶಿಕ್ಷಕರು ನಿರ್ವಹಿಸಬೇಕಾಗಿರುತ್ತೆ ಈ ನಿತ್ಯ ದಾಸೋಹ ಆಗಿರ್ಬೋದು ಅದರ ಲೆಕ್ಕಪತ್ರ ನಿರ್ವಹಣೆ ಪೋಷಕರ ಸಭೆಯನ್ನು ನಡೆಸುವಂಥದ್ದು ಇನ್ನಿತರ ಆಡಳಿತಾತ್ಮಕ ಕಾರ್ಯವನ್ನು ನಡೆಸಲಿಕ್ಕೆ ಸಹ ಇಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಇದೆ ಸೊ ಶಿ ಶೀಘ್ರ ಏನು ಮಾಡಬೇಕು ನೀವು ಕಾಯಂ ಶಿಕ್ಷಕ ನೇಮಿಸಬೇಕು ಅನ್ನುವಂತಹ ಆಗ್ರಹವನ್ನು ಅಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರುಗಳು ಹಾಕ್ತಾ ಇರುವಂಥದ್ದು ಇದು ಕೇವಲ ಒಂದು ಊರಿನ ಕಥೆಯಲ್ಲ ಇಲ್ಲಿಗೆ ಒಂದು ಊರಿಂದು ಒಂದು ಒಂದು ಶಾಲೆಯದು ಈಗ ಪೇಪರ್ನಲ್ಲಿ ನ್ಯೂಸ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಮಾದರಿಯಾಗಿ ಇಟ್ಕೊಂಡು ಪ್ರತಿಯೊಂದು ಬಿ ಒ ವ್ಯಾಪ್ತಿಯಲ್ಲಿ ಹತ್ತರಿಂದ ಇಪ್ಪತ್ತು ಶಾಲೆಗಳಲ್ಲೂ ಸಹ ಇದೇ ರೀತಿಯ ಒಂದು ಪರಿಸ್ಥಿತಿ ಇರುವಂಥದ್ದು ಸ್ನೇಹಿತರೆ ಸೊ ಏನಾಗ್ತದೆ ಅಂತ ಕೇಳಿದರೆ ಈಗ ಸರ್ಕಾರಕ್ಕೆ ಅತಿಥಿ ಶಿಕ್ಷಕರನ್ನು ಒಂದು ನೇಮಕ ಮಾಡಿಕೊಳ್ಳುವಂಥ ಒಂದು ಬಾಣ ಸಿಕ್ಕಿದೆ ಸೊ ಇಲ್ಲ ಅತಿಥಿ ಶಿಕ್ಷಕರನ್ನೂ ಸಹ ಶಾಲೆಯಲ್ಲಿ ಯಾವ ಪ್ರಮಾಣದಲ್ಲಿ ನಡೆಸ್ಕೊಳ್ತಾರೆ ಅನ್ನುವಂಥದ್ದು ಮತ್ತೆ ಬೇರೆ ವಿಷಯ ಅತಿಥಿ ಶಿಕ್ಷಕರ ಏನು ಈ ಪ್ರಕ್ರಿಯೆ ಪ್ರಾರಂಭ ಆಯಿತು ಇದರಿಂದಲೂ ಸಹ ಬಹಳಷ್ಟು ಶಿಕ್ಷಕ ಅಭ್ಯರ್ಥಿಗಳಿಗೆ ಅಥವಾ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಅತ್ಲಗೆ ಏನು ಕೆಲಸವನ್ನು ಬಿಡಲು ಸಾಧ್ಯ ಇಲ್ಲ ಯಾಕೆಂದರೆ ಅವರಿಗೆ ಸರ್ಕಾರಿ ಹುದ್ದೆ ಸಿಗ್ತಾ ಇಲ್ಲ ಅಥವಾ ಪ್ರೈವೇಟಲ್ಲಿ ಹೋದರೂ ಸಹ ಅಲ್ಲೂ ಕೊಡುವಂಥದ್ದು ಅಷ್ಟೇ ಸ್ಯಾಲ್ರಿ ಇನ್ನು ಶಾಲೆಯಲ್ಲೂ ಸಹ ಸಂಪೂರ್ಣ ಅದೇನು ಇರೋಲ್ಲ ಒಂದು ಏನೋ ಅವರಿಗೆ ಶಾಲೆಯನ್ನು ಕಂಟಿನ್ಯೂ ಮಾಡಲಿಕ್ಕಿರೋಲ್ಲ ಹತ್ತು ತಿಂಗಳಾದಮೇಲೆ ಮತ್ತೆ ತೆಗಿತಾರೆ ಮತ್ತು ಶಾಲೆಯ ಆಡಳಿತಾತ್ಮಕ ಮಂಡಳಿಗೆ ಅವರು ಒಬೆಯಾಗಿರಬೇಕು ಸೊ ಅವರ ಅವರನ್ನು ಎದುರು ಹಾಕ್ಕೊಳ್ಳೋಂಗಿಲ್ಲ ಎದುರು ಹಾಕೊಳ್ಳೋದು ಅಂತಂದರೆ ಅಲ್ಲಿ ಅವ್ರು ಏನು ಹೇಳ್ತಾರೋ ಆ ಕೆಲಸವನ್ನು ಅವರು ಮಾಡಲೇಬೇಕಾಗತ್ತೆ ಆಗಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಹೆಚ್ಚುವರಿಯಾಗಿ ಕ ಕಾರ್ಯಭಾರ ಕೊಟ್ಟಾಗಲೂ ಸಹ ಮಾಡಲೇಬೇಕಾಗತ್ತೆ ಯಾಕೆಂದರೆ ಮಾಡಿಲ್ಲ ಅಂದರೆ ಮುಂದಿನ ಬಾರಿ ಶಿಕ್ಷಕರನ್ನ ಏನು ಗೆಸ್ಟ್ ಈಚೆ ಕರೆದಾಗ ಅವರನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಒಂದು ಭಯ ಇರುತ್ತೆ ಸೊ ಈ ರೀತಿಯಾದಾಗ ಅವರನ್ನು ಒಂದು ರೀತಿಯಲ್ಲಿ ಅತಿ ಶಿಕ್ಷಕರನ್ನು ಶಿಕ್ಷಕರ ರೀತಿಯಲ್ಲೂ ನಡೆಸ್ಕೊಳ್ತಾರೆ ನಂತರ ಒಂದು ಪಿ ಒನ್ ರೀತಿಯಲ್ಲೂ ಸಹ ಅವ್ರನ್ನ ಕೆಲಸ ಕಾರ್ಯಗಳನ್ನು ಹಂಚಿಕೆ ಮಾಡುವಂಥದ್ದು ಕಾಣ್ತೀವಿ ಇನ್ನೂ ಹಲವಾರು ಸಮಸ್ಯೆಗಳಿವೆ ಅತಿ ಶಿಕ್ಷಕರ ನೇಮಕ ಅಂತಂದರೆ ಅಲ್ಲಿ ಆ ಕೆಲವರಿಗೆ ಉದ್ಯೋಗ ಸಿಕ್ಕಿದೆ ಅನ್ನೋದನ್ನು ಬಿಟ್ಟರೆ ಅಲ್ಲಿ ಇರುವಂಥ ಂತಹ ಸಮಸ್ಯೆಗಳು ಬಹಳಷ್ಟಿದೆ ಅದರಿಂದ ಈ ಅಸ್ತು ನೇಮಕ ಆಗ್ತಾ ಇರೋದ್ರಿಂದ ಈ ಕಾಯಂ ಶಿಕ್ಷಕ ನೇಮಕ ನೇಮಕ ಮಾಡಿಕೊಳ್ಳಿಕ್ಕೂ ಸಹ ಸರ್ಕಾರ ಯಾವುದೇ ಯೋಚನೆ ಮಾಡ್ತಾ ಇಲ್ಲ ಏನಾದರೂ ಆದರೆ ಈಗ ಗೆಸ್ಟ್ ಟೀಚರನ್ನು ಮಾಡ್ಕೊಂಡುಬಿಡೋದು ಅನ್ನುವಂಥದ್ದು ಸೊ ಆ ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿರುವಂಥದ್ದು ಈಗ ನೀವು ಗಮನಿಸ್ತಿದ್ರೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿಯಲ್ಲೂ ಸಹ ಹಾಕಿ ಆಗಿರುವಂಥದ್ದು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಮತ್ತೆ ಹಿಂದೇಟು ಹಾಕಲಿಕ್ಕೆ ಕಾರಣ ಆಗಿರುವಂಥದ್ದು ಈಗ ಎಷ್ಟು ಟೀಚರ್ನ ನೇಮಕ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಈ ರೀತಿಯ ಪ್ರಕ್ರಿಯೆ ಇಲ್ಲ ಅಂತಿದ್ರೆ ಸೊ ಇದು ಏನು ಟ್ರಾನ್ಸ್ಫರ್ ಆಗಿರ್ಬೋದು ಪ್ರತಿಯೊಂದಾಗಿರ್ಬೋದು ಅವು ಮಾಡೋ ಗೋಜಿಗೆ ಹೋಗ್ತೇಲಾಗುತ್ತೆ ಮೊದಲು ಶಾಲೆಗಳನ್ನ ಶಿಕ್ಷಕರ ನೇಮಕ ಅನ್ನುವಂತಹ ಒಂದು ಪರಿಸ್ಥಿತಿ ಬರ್ತಾ ಇತ್ತು ಸರ್ಕಾರಕ್ಕೆ ಆದರೆ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಶಿಕ್ಷಕ ಅಭ್ಯರ್ಥಿಗಳನ್ನು ದಾಸ್ಯದ ಗೋಡೆಯಲ್ಲಿ ಇಟ್ಟಂತಹ ಒಂದು ಪರಿಸ್ಥಿತಿ ಸೊ ಅದರ ಬಗ್ಗೆ ಅದರ ಸಮಸ್ಯೆಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡೋಣ ಆದರೆ ಒಂದು ಶಾಲೆಯಲ್ಲಿ ಕನಿಷ್ಠ ಒಬ್ಬರು ಕಾಯಂ ಶಿಕ್ಷಕರನ್ನು ಸರ್ಕಾರಿ ಶಾಲೆಯಲ್ಲಿ ಕೊಡಲಾಗ್ತಾ ಇಲ್ಲ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣದ ಪರಿಸ್ಥಿತಿ ಹೇಗಿದೆ ಶಿಕ್ಷಣದ ಗುಣಮಟ್ಟ ಹೇಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಕೆಲವೊಂದು ಶಾಲೆಯಲ್ಲಿ ಹೆಚ್ಚುವರಿ ಶಿಕ್ಷಕರನ್ನು ಯೋಜನೆ ಮಾಡಿದರೆ ಇನ್ನು ಕೆಲವೊಂದು ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ ಹಾಗಾದರೆ ಬಿ ಯೋ ಅವರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೊಂದು ಇದೊಂದು ಶಾಲೆಯ ಪರಿಸ್ಥಿತಿ ಅಲ್ಲ ಸ್ನೇಹಿತರೆ ಪ್ರತಿಯೊಂದು ಬಿ ಯೋ ವ್ಯಾಪ್ತಿಯಲ್ಲಿ ಹೆಚ್ಚು ಕಡಿಮೆ ಹತ್ತರಿಂದ ಇಪ್ಪತ್ತು ಶಾಲೆಗಳು ಇದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಸೊ ಅಲ್ಲಿನ ಮಕ್ಕಳ ಶೈಕ್ಷಣಿಕ ಗುಣಮಟ್ಟದ ಕಥೆಯೇನು ಅನ್ನುವಂಥದ್ದು ಸೊ ಹಾಗಾಗಿ ಎಲ್ಲರ ಒಕ್ಕೊರಳಿನ ಒಂದು ಮನವಿ ಏನು ಅಂತ ಕೇಳಿದರೆ ಪ್ರತಿಯೊಂದು ಶಾಲೆಯಲ್ಲೂ ಸಹ ಎಷ್ಟು ಶಿಕ್ಷಕರ ಅವಶ್ಯಕತೆ ಇದೆಯೋ ಅಷ್ಟು ಶಿಕ್ಷಕರನ್ನು ಕಾಯಂ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಬೇಕು ಏನೇನೋ ಕಾರ್ಯಕ್ರಮಗಳಿಗೆ ಹಣ ವ್ಯಯ ಆಗತ್ತೆ ಶಿಕ್ಷಣ ಕಾರ್ಯಕ್ರಮ ಅಂದರೆ ಒಂದು ಮಗುವಿನ ಭವಿಷ್ಯವನ್ನು ರೂಪಿಸುವಂತಹ ಈ ಕಾರ್ಯಕ್ರಮಕ್ಕೆ ಈ ಕೆಲಸಕ್ಕೆ ಸರ್ಕಾರ ಅದು ಹೆಚ್ಚಿನ ಹಣವನ್ನು ವ್ಯಯ ಮಾಡಿದ್ರು ಅದು ಲಾಸ್ ಆಗೋಲ್ಲ ಅದು ವ್ಯಯ ಅನ್ಸ್ಕೊಳ್ಳಲ್ಲ ಅದು ಒಂದು ರೀತಿ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಈಗ ಬಿಸ್ನೆಸ್ ಮಾಡಲಿಕ್ಕೆ ಇನ್ವೆಸ್ಟ್ ಏನು ಮಾಡ್ತಾಯಿದ್ದೀವಿ ಹಾಗೆ ನಮ್ಮ ರಾಜ್ಯದ ಭವಿಷ್ಯಕ್ಕಾಗಿ ನಾವು ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಸರ್ಕಾರ ಈ ಕೆಲಸವನ್ನು ಮಾಡಬೇಕಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು